ಪಿ ಯು ಸಿ ಡಿಗ್ರಿ ಏನೇ ಒಂದು ಎಷ್ಟೇ ನಾನ್ ಹಾಕಿದ್ರು ಏನಿಲ್ಲ ಡೈರೆಕ್ಟ್ ಸೆಲೆಕ್ಷನ್ ಇಂಟರ್ವ್ಯೂ ಮೇಲೆ ಅಂತ ಸೊ ಇಲ್ಲಿ ಸೆಲೆಕ್ಟ್ ಆಗೋದು ಯಾರು ಅಂದರೆ ಇಂಟರ್ವ್ಯೂ ಪರಿಚಯ ಪ್ರಚಾರವರು ಅಂಡ್ ಯಾರು ಅವರಿಗೆ ಬೈ ಮಾಡ್ತಾರೆ ಅಂದರೆ ಏನೊಂದು ಲಂಚನ ಕೊಟ್ಟಿರ್ತಾರೆ ಅಷ್ಟು ಸ್ಟೂಡೆಂಟ್ಸ್ಗಳು ಮಾತ್ರ ಸೆಲೆಕ್ಟ್ ಗೌರ್ಮೆಂಟ್ ಜಾಬ್ಗಾಗಿ ನಡೆಯುವಂತಹ ಕೆಲವು ಸ್ಕ್ಯಾಮ್ಗಳು ಮೋಸಗಳು ಹಾಗೂ ಅಲ್ಲಿ ನಡೆಯುವ ರಾಜಕೀಯದ ಬಗ್ಗೆ ಹಾಗೆ ಯಾವ ರೀತಿಯ ಎಕ್ಸಾಮ್ಗಳಿಗೆ ನಾವು ಅಪ್ಲೈ ಮಾಡಬೇಕು ಯಾವ ರೀತಿ ಎಕ್ಸಾಮ್ಗಳಿಗೆ ನಾವು ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು ಫೀಸನ್ನು ಕಟ್ಟಬಾರ್ದು ಅಂತಹ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೇನೆ ಗೌರ್ಮೆಂಟಿನ ಯಾವುದೇ ಒಂದು ಕೆಲಸ ಖಾಲಿ ಇದೆ ಅಂತ ತಿಳಿದ ತಕ್ಷಣ ತರ್ಟಿ ಪರ್ಸೆಂಟ್ ಸೀಟ್ಗಳಿಗಿಂತ ಜಾಸ್ತಿ ಸೀಟ್ ಇದ್ದರೆ ಅವರು ಒಂದು ನೋಟಿಫಿಕೇಷನ್ನ ಜಾರಿ ಮಾಡ್ತಾರೆ ಜಾಬ್ ಖಾಲಿ ಇದೆ ಅಪ್ಲಿಕೇಶನ್ ಹಾಕೋರು ಹಾಕಿ ಅಂತ ಒಂದು ನೋಟಿಫಿಕೇಷನ್ನ ಕಾಲ್ ಮಾಡ್ತಾರೆ ಅವರು ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿರ್ತಾರೆ ನಿಮ್ಮನ್ನು ನಾವು ಯಾವ ಒಂದು ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಒಂದು ಇಂಟರ್ವ್ಯೂ ಮಾಡ್ತೀವಿ ನಿಮ್ಮನ್ನು ನಾವು ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡ್ತೀವಿ ಅಥವಾ ನಿಮ್ಮ ಮೆರಿಟ್ ಲಿಸ್ಟ್ ಅಂದರೆ ನಿಮ್ಮ ಮಾರ್ಕ್ಸ್ ಯಾವ ರೀತಿ ನೀವು ತೆಗ್ದಿದ್ದೀರಾ ಅದರ ಆಧಾರದ ಮೇಲೆ ನಾವು ನಿಮ್ಮ ಸೆಲೆಕ್ಟ್ ಮಾಡ್ತೀವಿ ಈ ಎರಡು ಪ್ರೊಸೀಜರನ್ನು ಅವರು ಇಡ್ತಾರೆ ಈ ಸ್ಕ್ಯಾಮ್ ನಡೆಯೋದು ಎಲ್ಲಿ ಅಂದರೆ ಈ ಇಂಟರ್ವ್ಯೂ ಅಂತ ಯಾವ ಒಂದು ನೋಟಿಫಿಕೇಷನಲ್ಲಿ ಬಿಟ್ಟಿರ್ತಾರೆ ಅಲ್ಲಿ ಅರ್ಥ ಮಾಡ್ಕೊಬಿಡಿ ಅದು ಕಂಪ್ಲೀಟ್ ಸ್ಕ್ಯಾಮ್ ನೀವು ಅದಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನೀವು ಅಪ್ಲೈ ಮಾಡೋಕ್ಕೂ ಮುಂಚೆನೇ ಆಲ್ರೆಡಿ ಅಲ್ಲಿ ಫಿಕ್ಸ್ ಆಗಿರ್ತಾರೆ ಇಷ್ಟು ಸೀಟಿಗೆ ಇಷ್ಟು ಜನ ಅಂತ ಅವ್ರು ಆಲ್ರೆಡಿ ಫಿಕ್ಸ್ ಆಗಿರ್ತಾರೆ ನೀವು ಅಪ್ಲೈ ಮಾಡಿ ಫೀಸ್ ಕಟ್ಟೋದು ಎಲ್ಲ ಸುಮ್ಮನೆ ವೇಸ್ಟ್ ಅದು ಇದಕ್ಕೆ ಉದಾಹರಣೆ ಕೊಟ್ಟು ನಾನು ಹೇಳೋದಾದರೆ ನೋಡಿ ಇದು ರೀಸೆಂಟಾಗಿ ಬಿಟ್ಟಿರುವಂತಹ ಚಿತ್ರದುರ್ಗ ಚಿತ್ರದುರ್ಗದ ಜೆಪಿ ಪಿ ಅಲ್ಲಿರುವಂತಹ ಕೆಲವು ಜಾಬ್ಗಳ ಬಗ್ಗೆ ನೋಡಿ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕೋದಾದರೆ ನೋಡಿ ಈ ತಿಂಗಳು ಎಂಟನೇ ತಾರೀಕು ಗಂಟು ಹಾಕ್ಬೋದು ಸೆಪ್ಟೆಂಬರ್ ಏಯ್ತಿಗೆ ಲಾಸ್ಟ್ ಡೇಟ್ ಇರೋದು ಅಲ್ಲಿವರೆಗೂ ಅಪ್ಲಿಕೇಶನ್ ಹಾಕ್ಬೋದು ಸ್ಯಾಲ್ರಿ ಕೂಡ ಅಷ್ಟೇ ಚೆನ್ನಾಗಿದೆ ಏಯ್ಟಿ ತೌಸಂಡಿಂದ ಟ್ವೆಂಟಿ ನೈನ್ ತೌಸಂಡ್ ಇದೆ ಬಟ್ ಇಲ್ಲಿ ಸ್ಕ್ಯಾಮ್ ನೀಡೋದು ಇಲ್ಲಿ ಗೊತ್ತಾ ನೋಡಿ ಇಲ್ಲಿ ಆಯ್ಕೆ ಪ್ರಕ್ರಿಯೆಯ ಇಂಟರ್ವ್ಯೂ ಅಂತ ಇಟ್ಟಿದ್ದಾರೆ ಯಾವುದೇ ಒಂದು ಮೆರಿಟ್ ಲಿಸ್ಟ್ ಇಲ್ಲ ನೀವು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿಲಿ ಏನೇ ಒಂದು ಎಷ್ಟೇ ಒಂದು ಅಂಕ ತೆಗೆದರು ಏನೂ ಇಲ್ಲ ಡೈರೆಕ್ಟ್ ಸೆಲೆಕ್ಷನ್ನು ಇಂಟರ್ವ್ಯೂ ಮೇಲಂತೆ ಸೊ ಇಲ್ಲಿ ಸೆಲೆಕ್ಟ್ ಆಗೋದು ಯಾರು ಅಂದರೆ ಇಂಟರ್ವ್ಯೂ ಮಾಡುವವ್ರಿಗೆ ಪರಿಚಯ ಇರೋರು ಆ್ಯಂಡ್ ಯಾರು ಅವ್ರಿಗೆ ಬ್ರೈಬ್ ಮಾಡಿರ್ತಾರೆ ಅಂದರೆ ಏನೊಂದು ಲಂಚನ ಕೊಟ್ಟಿರ್ತಾರೆ ಅಷ್ಟು ಸ್ಟೂಡೆಂಟ್ಸ್ಗಳು ಮಾತ್ರ ಸೆಲೆಕ್ಟ್ ಆಗೋದು ಸೊ ಇಂತಹ ಕಡೆ ನೀವು ಅಪ್ಲಿಕೇಶನ್ ಹಾಕ್ತಾ ಇರೋದು ಒಳ್ಳೆಯದು ಯಾಕಂದರೆ ಇದಕ್ಕೆ ಫೀಸು ಕೂಡ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಫಾರ್ ಜನರಲ್ ಸ್ಟೂಡೆಂಟ್ಸ್ ಮುನ್ನೂರು ರೂಪಾಯಿ ಕಟ್ಟಬೇಕಂತ ಫೀಸನ್ನ ಸೊ ನೀವು ಸುಮ್ಮನೆ ಕಟ್ಟೋದು ದಂಡ ನೀವು ಖಂಡಿತವಾಗಿಯೂ ಸೆಲೆಕ್ಟ್ ಆಗಲ್ಲ ಸೆಲೆಕ್ಟ್ ಆಗೋ ಸ್ಟೂಡೆಂಟ್ಸ್ ಯಾರು ಅಂತ ಆಲ್ರೆಡಿ ಫಿಕ್ಸ್ ಮಾಡಿದಾರವರು ಇದು ಒಂದು ರೀತಿಯ ಮೋಸ ಎರಡನೇ ರೀತಿಯಲ್ಲಿ ಮೆರಿಟ್ ಲೀಸ್ಟಲ್ಲಿ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಮೆರಿಟ್ ಲೀಸ್ಟ್ ಆ್ಯಂಡ್ ಇಂಟರ್ವ್ಯೂ ಅಂತ ಬರೆದ್ಬಿಡ್ತಾರೆ ನೋಟಿಫಿಕೇಷನಲ್ಲಿ ಮೆರಿಟ್ ಲೀಸ್ಟ್ ಮೇಲೆ ನಾವು ಸೆಲೆಕ್ಟ್ ಮಾಡೋದು ಅಂತ ಹೇಳ್ತಾರೆ ಜೊತೆಗೆ ಇಂಟರ್ವ್ಯೂನೂ ಸೇರಿಸಿರ್ತಾರೆ ಅದರ ಪಕ್ಕದಲ್ಲಿ ಸೊ ಇಲ್ಲೂ ನೀವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಇದು ಎಂಥವ್ರಿಗೆ ಜಾಬ್ ಸಿಗುತ್ತೆ ಅಂದರೆ ಇಂಟರ್ವ್ಯೂ ಮಾಡುವಂತಹ ರಿಲೇಟಿವ್ಸ್ಗಳಿಗೆ ಅವ್ರಿಗೆ ಪರಿಚಯರೋರಿಗೆ ಅಥವಾ ಯಾರೋ ಅವ್ರಿಗೆ ಡ್ರೈವನ್ನ ಮಾಡ್ತಾರೆ ಅವರಿಗೆ ಸಿಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು ನೀವು ಸೊ ಈ ಎರಡು ಎಕ್ಸಾಂಪಲ್ಗಳಿಂದ ನಿಮಗೆ ಯಾವ ಒಂದು ಗೌರ್ಮೆಂಟ್ ಜಾಬ್ಗಳಿಗೆ ನಾವು ಅಪ್ಲೈ ಮಾಡಬೇಕು ಅಪ್ಲೈ ಮಾಡಬಾರ್ದು ಅಂತ ನಿಮಗೆ ತಿಳಿಯಿತು ಅಂತ ಅನ್ಕೋತೀರಿ ಈಗ ಎಂತಹ ಜಾಬ್ಗಳಿಗೆ ಅಪ್ಲೈ ಮಾಡಬೇಕು ಅನ್ನೋದೇ ಆದರೆ ನೋಡಿ ಅವರು ಸೆಲೆಕ್ಷನ್ ಪ್ರೊಸೀಜರ್ನ ಯಾವ ರೀತಿ ಇಟ್ಟಿರ್ತಾರೆ ಅಂದರೆ ಒಂದೇ ಒಂದು ಇಟ್ಟಿರ್ತಾರೆ ಓನ್ಲಿ ಆನ್ ಮೆರಿಟ್ ಬೇಸಿಸ್ ಅಥವಾ ನೀವು ಎಕ್ಸಾಮ್ ಅವ್ರು ಏನೋ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಆ ಎಕ್ಸಾಮಲ್ಲಿ ಯಾರು ಜಾಸ್ತಿ ರಿಸಲ್ಟ್ ಅಂತ ತಗೊಂಡಿರ್ತಾರೆ ಅವರನ್ನು ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿರ್ತಾರೆ ಅಂತಹ ಜಾಬ್ಗಳಿಗೆ ನೀವು ಅಪ್ಲೈ ಮಾಡಿದ್ರೆ ಅಲ್ಲಿ ಯಾವ ರೀತಿಯ ಒಂದು ಈ ರೀತಿಯ ಗ್ಯಾಂಬ್ಲಿಂಗ್ ಅಥವಾ ಈ ಒಂದು ಸ್ಕ್ಯಾಮ್ಗಳು ನಡೆಯೋದು ಕಮ್ಮಿ ಅಲ್ಲಿ ನೀವು ಸೆಲೆಕ್ಟ್ ಆಗುವ ಚಾನ್ಸ್ ಜಾಸ್ತಿ ಇರುತ್ತೆ ಒಂದು ಸಮ್ಮರ್ ಹೇಳೋದಾದರೆ ನೋಡಿ ನೋಟಿಫಿಕೇಷನಲ್ಲಿ ಓನ್ಲಿ ಇಂಟರ್ವ್ಯೂ ಅಂತ ಇದ್ದರೆ ಅಲ್ಲಿ ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟಷ್ಟು ಸ್ಕ್ಯಾಮ್ ನಡೆದೇ ನಡೆಯುತ್ತೆ ಇನ್ನು ಒಂದು ಪರ್ಸೆಂಟು ಕೆಲವು ಜಿಲ್ಲೆಗಳಲ್ಲಿ ಕೆಲವು ತಾಲ್ಲೂಕುಗಳಲ್ಲಿ ಎಲ್ಲೋ ಒಳ್ಳೆ ಆಫೀಸರ್ಗಳು ಇದ್ದರೂ ಅಂದರೆ ಅಲ್ಲಿ ಈ ರೀತಿಯ ಮೋಸ ನಡೆಯದೇ ಇರಬಹುದು ಇನ್ನು ಮೆರಿಟ್ ಲಿಸ್ಟ್ ವಿಷಯಕ್ಕೆ ಬಂದರೆ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟಷ್ಟು ರೂಲ್ಸ್ ಪ್ರಕಾರನೇ ನಡೆಯುತ್ತೆ ಅಂದರೆ ಯಾವುದೇ ಒಂದು ಮೋಸ ನಡೆಯಲ್ಲ ಐದು ಪರ್ಸೆಂಟ್ ಸ್ಕ್ಯಾಮ್ ನಡೆಯುತ್ತೆ ಅಂತ ಹೇಳಿದ್ದೀನಿ ಯಾಕೆ ಅಂದರೆ ಅಲ್ಲೂ ಕೂಡ ಏನಾದರೂ ಕೆಲವು ಪ್ರಭಾವಿ ರಾಜಕಾರಣಿಗಳ ಒಂದು ಕೈವಾಡ ಇದ್ದರೆ ಅದು ಏನೂ ಮಾಡೋಕ್ಕಾಗಲ್ಲ ಆಲ್ಮೋಸ್ಟ್ ರೆಕಮೆಂಡೇಶನ್ ಮೇಲೆ ಈ ಬ್ರೈಬ್ ಮೇಲೆ ಲಂಚ ಕೊಟ್ಟು ಅಂತಲ್ಲ ಅಂತಹ ಒಂದು ಕೆಟಗರಿಗೆ ಸೇರುವ ಒಂದು ದೊಡ್ಡ ಕೆಲಸ ಯಾವುದು ಅಂದರೆ ಕೆ ಎಮ್ ಈ ನಂದಿನಿ ಹಾಲಿಂದು ಏನು ಡೈರಿ ಇದೆ ಆ ಕೆ ಎಮ್ ಎಫ್ ಅಲ್ಲಿ ಕೆಲಸ ಮಾಡ್ತಿರುವಂತಹ ಐವತ್ತು ಪರ್ಸೆಂಟಷ್ಟು ಜನಗಳು ಈ ರಾಜಕಾರಣಿಗಳ ಒಂದು ರೆಕಮೆಂಡೇಶನ್ ಮೇಲೆ ಅಥವಾ ಅವರಿಗೆ ಒಂದು ಈ ಬ್ರೈಬನ ಲಂಚನ ನೀಡುವ ಮೂಲಕ ಸೇರಿರೋದು ಇದು ನಾನು ಕಣ್ಣಾರೆ ನೋಡಿದ್ದೀನಿ ಆಲ್ಮೋಸ್ಟ್ ನೈಂಟಿಗೆ ಅಲ್ಲ ಸಾರಿ ಹಂಡ್ರೆಡ್ಗೆ ಫಿಫ್ಟಿ ಪರ್ಸೆಂಟಷ್ಟು ಜನ ಇದೇ ರೀತಿ ಸೇರಿಕೊಂಡಿದ್ದಾರೆ ಅಲ್ಲಿ ಸೊ ನಾನು ಯಾವ ಒಂದು ವಿಷಯನ ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಓವರ್ ಆಲ್ ಕಂಪ್ಲೀಟಾಗಿ ಹೇಳಿದ್ದೀನಿ ಸೊ ನೀವು ಯಾವುದೇ ಒಂದು ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಅದರ ಒಂದು ನೋಟಿಫಿಕೇಷನಲ್ಲಿ ಯಾವ ರೀತಿ ನಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಅದನ್ನು ಗಮನಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಎಲ್ಲ ಒಂದು ಗೌರ್ಮೆಂಟ್ ಇನ್ಫಾರ್ಮೇಷನ್ಗಳನ್ನು ಜಾಬ್ ಇನ್ಫಾರ್ಮೇಷನ್ನ ನಾನು ನಿಮಗೆ ನೀಡ್ತಾ ಇರ್ತೇನೆ